ಪ್ರಶ್ನೆ ಮಾಡುತ್ತೆ. ಪದೇ ಪದೇ ಅದು ಒಂದ್ ರೀತಿ ಯುದ್ಧಕ್ಕೆ ರೆಡಿ ಆಗ್ತಾ ಇದೀವಿ. ಟೀಸರ್ ಬಿಟ್ಟಿರೋದು ಯಾವಾಗ್ಲೂ ಟೀಸರ್ ಬಿಟ್ಟಿದ್ದೀವಿ ಡಬ್ಬಿಂಗ್, ಐ ತಿಂಕ್ ನೀವು ಒಂದ್ ವರ್ಷ ಹಿಂದೆ ಟೀಸರ್ ಬಿಟ್ಟಿದೀವಿ ಯುದ್ಧ ಶುರು ಮಾಡೋಣ ಅಂತ. ಅವಾಗ್ಲೇ ಒನ್ ಇಯರ್ ಹಿಂದೆನೆ ಕೊನೆಯಿಂದ ಮಾಡಿದೀವಿ. ಸೊ ದಿಸ್ ಇಸ್ ಕಂಟಿನ್ಯೂ. ಯುದ್ಧ ಪ್ರತಿಯೊಂದು ಇದರಲ್ಲೂ ಮಾಡ್ತಿರ್ತೀವಿ. ಅದು ಜನ ಬಂದು ನಿಂತ್ಕೊಂಡು ನೋಡ್ಬೇಕು. ಅದಕ್ಕೆ ಯುದ್ಧ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ನಾವು ಕ್ಯಾಪ್ಷನ್ ಹಾಕ್ಬಿಟ್ಟಿದೀನಿ, ವಾರ್ ಬಿಗಿನ್ಸ್. ಸ್ಟಾರ್ಟಿಂಗ್ ಇಂದ ಅದೇ ಇದ್ರಲ್ಲಿ ಹೋಗಿದೆ. ಸೊ ಡಿಸೆಂಬರ್ ಬರ್ತೀವಿ. ನಿಮ್ಮ ವಿಶ್ಲೇಷಣೆ ಯುದ್ಧಕ್ಕೆ ರೆಡಿ ಆಗಿದೀವಿ ಅನ್ನೋ ವಿಚಾರಕ್ಕೆ ಫೀಲ್ಡ್ ಗಿಳಿದ ಮೇಲೆ ಯುದ್ಧ ಮಾಡ್ಲೇಬೇಕು ಅಲ್ವಾ? ಸತ್ರ ವೀರ ಮರಣ ಗೆದ್ರ ಸಿಂಹಾಸನ, ಯುದ್ಧ ಶುರು ಮಾಡೋಣ. 17 crore ಸರ್, ಇಷ್ಟು ದೊಡ್ಡ 17 crore 70 lakh ಇಷ್ಟು ದೊಡ್ಡ ಮೊತ್ತಕ್ಕೆ ಆಡಿಯೋ ರೈಟ್ ಸೇಲ್ ಆಗಿರುವಂತದ್ರ ಬಗ್ಗೆ ಎಷ್ಟು ವಿಶೇಷವಾಗಿರುತ್ತೆ, ಹೇಗೆ ಅಷ್ಟು ದೊಡ್ಡ ಮೊತ್ತ ಕೊಡುವಂತಹ ಸಾಧ್ಯತೆಗಳು ಹೇಗಾಯ್ತು ಅನ್ನೋದು. ಮೊದಲನೇದಾಗಿ ಸಾಂಗ್ಸ್ ಬಂದಾಗ, ನೀವು ಸಾಂಗ್ಸ್ ವಿಸಿಗೆ ಬಂದಾಗ, ಹಿಂದೆ ಐ ತಿಂಕ್ ಆನಂದ್ ಅವರು ಮತ್ತೆ ಶ್ಯಾಮಣ್ಣ ಇದಾರೆ. ನಮ್ಮ ಸಿನಿಮಾ ಏನಾದ್ರು ಯಾವ್ದು ಅಡ್ಡ ಆಗ್ಲಿ ಅಂಡ್ ವಿಲನ್ ಆಗ್ಲಿ ಎಲ್ಲ ಅವ್ರ ಹತ್ರನೇ ಇದೆ. ಶ್ಯಾಮಣ್ಣ ಲಾಸ್ಟ್ಗೆ ಸಾಯ್ತಾ ನಮ್ಮ ಸಿನಿಮಾದ ಅದವರು? ನಮ್ದು ಯಾವುದು ಇಲ್ಲ ಹಿಟ್ ಆಗ್ಯವಂತೆ. ಓಕೆ, ಸೊ ದೆನ್ ಒಂದು ಆಮೇಲೆ ಧ್ರುವರ್ದು ಅದು ಹಿಟ್ಟು ಹೋಗರು ಅದು ಇಷ್ಟು ಅದು ಹಿಟ್ ಆಗಿದೆ ಅಂತೆ. ಆಮೇಲೆ ನಂದು ಅರ್ಜುನ್ ಅವ್ರದ್ದು ಅದು ಹಿಟ್ ಆಗಿದೆ. ಆ ದೃಷ್ಟಿಯಿಂದ ಸೊ ಒಂದು ವ್ಯಾಲ್ಯೂಸ್ ಇದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಒಂದು ಎರಡನೇದೇನಪ್ಪ ಅಂದರೆ ಮ್ಯೂಸಿಕ್ ಅನ್ನೋದಿದೆಯಲ್ಲ, ನಿಜ ಹೇಳ್ಬೇಕಂದ್ರೆ ಇವಾಗ ನಾವೇನು ಸಾಂಗ್ ಆಡಿಸ್ತಾ ಇದೀವಲ್ಲ ಸಿಂಗರ್ ಕೇಳಿ ಆಡಿಸ್ತಾ ಇದ್ದೀವಿ ಸಿಂಗರ್ಗಳ ಕೇಳಿ, ಆ ದುಡ್ಡಲ್ಲಿ ಒಂದು ಸಿನಿಮಾ ಮಾಡ್ಬೋದು. ಆ ಪ್ರೈಸು ಹೆಂಗೆ ಅಂತಂದರೆ ಕನ್ನಡ ನಾನು ಆಡ್ತಿರ್ತೀನಿ, ಸೊ ತೆಲುಗು ತಮಿಳು ಸಿತ್ಸೀರ ಮಾಡ್ತಾರೆ, ಹಿಂದಿ ಬಿ ಫ್ರ್ಯಾಂಕ್ ಅಂತ ಆಡ್ತಾರೆ, ಓಕೆ ಮಲಯಾಳಮು ವಿಜಯ್ ಸುದಾಸ್ ಆಡ್ತಾರೆ. ದ ಫಸ್ಟ್ ಇಂಡಿಯನ್ ಸಿನಿಮಾ ಆರ್ಕೆಸ್ಟ್ರಾ, ಹೈಯೆಸ್ಟ್ ಆರ್ಕೆಸ್ಟ್ರಾ ಮಾಡಿರೋದು ಅಂದರೆ 260 ಜನದ ಮೇಲೆ ಮಾಡಿದ್ದೀವಿ. ಅದಲ್ಲದೇ ನಿಮಗೆ ಶಿವಮಣಿ ರಿದಮ್ ಮಾಡಿ ಒಂದು ಸಾಂಗ್ನ ಮೂರು ಜನ ರಿದಮ್ ಮಾಡಿದ್ದಾರೆ. ಅಂದರೆ ಫಸ್ಟ್ ಟೈಮ್ ಒಂದು ಸಾಂಗ್ನ ಮೂರು ಜನ ಶಿವಮಣಿ ಮಾಡಿದ್ದಾರೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕನ್ನಡದಲ್ಲಿ ಇವರು ಯಾರು ಹೆಸರು ಮಗ ನಮ್ಮ ರಿಕ್ಕಿ ಅದಾದಮೇಲೆ ತೋಫಿಕ್ ಕುರೇಶ್ ಅವ್ರು ಮಾಡಿದ್ದಾರೆ. ಅಂದರೆ ಈ ಥರ ಒಂದೊಂದು ಟೀಮ್ ಬರೀ ಮೂರು ಜನ ರಿದಮ್ ಮಾಡೋಕ್ಕೆ ಮ್ಯಾಕ್ಸಿಮಮ್ 60 ಮೆಂಬರ್ಸ್ ಮಾಡ್ತಾರೆ. 60 ಜನ ಅಂಗ್ಲಿಯಾಗಿ ಹಾಕೊಂಡ್ರೆ ನಿಮಗೆ 300 ಮೇಲೆ ಹೋಗ್ಬಿಡ್ತದೆ ಆರ್ಕೆಸ್ಟ್ರಾ. ಅಂದರೆ ಅಷ್ಟು ಖರ್ಚಾಗುತ್ತೆ, ಅಷ್ಟು ಇದು ಮಾಡಿದೆ. ಅಂದರೆ ಕ್ವಾಲಿಟಿ ಇಂಪಾರ್ಟೆಂಟು, ಬಿಕಾಸ್ ಬರೀ ಓನ್ಲಿ ಇಲ್ಲಲ್ವಲ್ಲ, ಎಲ್ಲ ಕಡೆ ರೀಚ್ ಆಗಬೇಕು, ವರ್ಲ್ಡ್ ಕಾಂಪಿಟೇಷನ್ ಇವಾಗ ಸಿನಿಮಾ ಅನ್ನೋದು. ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟು ಸ್ವಲ್ಪ ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ದು ಏನು ಅಲ್ಪ ಸ್ವಲ್ಪ ಹೆಸರಿರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ, ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಇದು ಧ್ರುವ ಅವನೆ ಚೆನ್ನಾಗಿ ಆಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಡ್ತಾವೆ ಅಷ್ಟು ಕಾಸು. ಇಲ್ಲ ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದಾರಂದ್ರೆ ಒಂದು ಸಣ್ಣ ಎಕ್ಸಾಂಪಲು, ನಮ್ಮ ಎಡಿಟರ್ ಹತ್ರ ಹೋಗಿ ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದಾರಲ್ಲಂತ, ಇಲ್ಲ ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ ಬಾಸ್ ಓಪನೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಒಂದಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಡಿದವ್ರಿಗೆ ನಿನ್ನ ಶ್ಯಾಮಣ್ಣಗೆ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸಕ್ಕೆ ಕರೆದೆ ಸ್ಟುಡಿಯೋಗೆ. ನಾವು ಅರ್ಜುನ್ ಅವ್ರಿಗೆ ಹೇಳ್ದೆ ಕೇಳ್ಸಿ ಮಗನೇ ಅಂತ. ಅದು ಓಪನ್ ಆಗಲೇ ಇಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ ಅಂದರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲ್ಲಿ ಓಪನ್ ಆಗಲ್ಲ. ತೊಗೊಂಡೋಗಿ ಚೆನ್ನೈಯಲ್ಲಿ ಮಾಡಬೇಕು, ತಿರುಗಿ ಅದು ತೊಗೊಂಡೋಗಿ ಬಾಂಬೆಲಿ ಮಾಡಬೇಕು, ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಒಂಚೂರು ಜಾಸ್ತಿ ಖರ್ಚು ಮಾಡಿದ್ದೀವಿ. ಇಲ್ಲಿ ಖರ್ಚು ಮಾಡಿರೋ ಏನು ತೊಂದರೆ ಇಲ್ಲ ಸರ್. 1970-80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್ ಐ ವಾಂಟ್ ಕಮರ್ಷಿಯಲ್ ಸರ್, ನೈಜ ಘಟನೆ ಅದನ್ನು ಇನ್ಸಿಡೆಂಟ್, ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರಿನ ಕಟ್ಟಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ದೊಡ್ಡ ಸುಮಾರು ಒಂದು 20 acres ಸೆಟ್ ಹಾಕಿದ್ದೀವಿ, ಬೆಂಗಳೂರು ಸೆಟ್ ಹಾಕಿದ್ದೆ. ಅಲ್ಲೇ ಒಂದು ಆಫ್ ಇಯರಿಂದ ಸೆಟ್ ಇದೆ ಅದು, 20 acres ಹಾಕಿದ್ದು ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ಹಂಗಿರುತ್ತೆ ನಿಮಗೆ. ಸರ್ ಮೋಹನ್ ಬಿಕೆರೆ ಅವರು. ಪ್ರೇಮ್ ಸರ್ ನಮ್ಮ KFI ಇಂದ ರಂಗನಾಥ್ ಅಂತ. ಸರ್ ಲಾಂಗ್ ಕೊಟ್ಟಿರೋ ಮೂವೀಸ್ಗಳೆಲ್ಲದನ್ನು ಕೂಡ ಹಿಟ್ ಆಗಿದೆ ಅಂದರೆ ನೀವು ಎಸ್ಪೆಷಲಿ ಲಾಂಗ್ ಕೊಟ್ಟಿರೋದು ಅಂದರೆ ಕರಿಯ ಆಗಿರಲಿ, ಜೋಗಿ ಆಗಿರಲಿ, ಜೋಗೆ ಆಗಿರಲಿ, ಸೊ ಇದರಲ್ಲೂ ಕೂಡ ಧ್ರುವ ಸರ್ನ ಲಾಂಗ್ ಜೊತೆಗೆ ನೋಡ್ಬೋದು. ಸೊ ಕರಿಯ ಆಲ್ಮೋಸ್ಟ್ 675 days ಮತ್ತು ಜೋಗಿ 100+ ಡೇಸು, ಸೊ ಒಂದೇ ಸ್ಕ್ರೀನ್ನಲ್ಲಿ ತುಂಬಾ ಶೋಸ್ಗಳನ್ನ ಕಂಡಿತ್ತು. ಸೊ ಈ ಮೂವಿ ನಾವು ಇವಾಗಿನ ಬಿಸ್ನೆಸ್ ನಡೀತಾ ಇರುವಂತ ಒಂದು ಟೈಮ್ನಲ್ಲಿ ಎಷ್ಟು ಡೇಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಅಂದ್ರೆ ಡೇಸ್ ಅಂದ್ರೆ ಲೆಕ್ಕ ಸರ್ ನನಗೆ ಆಕ್ಚುಲಿ ಒಂದು ಮೂವಿ 100 days ನ ಓಕೆ. ಆಮೇಲೆ ಮೊದಲೇ ಒಂದು ಕ್ವಶನ್ ನೀವು ಕೇಳಿದ್ರಿ ಲಾಂಗ್ ಕೊಟ್ಟಿದ್ರಿ ಅಂತ. ನಾನು ಕೊಟ್ಟಿಲ್ಲ, ಇಡಿಯೋರು
ಲಾಂಗ್ ನನ್ನ ಹತ್ರ ಕೊಡ್ತೀನಿ, ಹಿಡಿಯೋ ಸ್ಟೈಲ್ ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್, ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಮಚ್ಚು ಒಂದೇ ಇರ್ಬೋದು ನಮ್ದು. ಅಲ್ಲೊಂದು ಡೈಲಾಗ್ ಇದೆ ಸರ್ ಬಾಯಲ್ಲಿ ಇಟ್ಕೊಂಡು, ಅದನ್ನೇನೆ ಹೊಡೆದ್ಬಿಟ್ರೆ ಹುಚ್ಚನಾಗುತ್ತೆ, ಆ ಥರ ಡೈಲಾಗ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ ಆಮೇಲೆ ನಾನು ಮೊದಲು ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಅ ಟೈಮ್ ಒಂದೇ ಸಲ ರಿಲೀಸ್ ಮಾಡೋದು, ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳು ಎಲ್ಲ ಥಿಯೇಟರ್ಗೂ ಅಟ್ ಅ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ, ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ, ಇಲ್ಲ ಪ್ರೇಮ್ 300 ಥಿಯೇಟರ್ ಹಾಕ್ಬೇಡ, 400 ಥಿಯೇಟರ್ ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳಿದೆ ಸರ್ ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟರ್ ಹಾಕ್ಬಿಟ್ಟು ಅದಾದ್ಮೇಲೆ ಹಿಟ್ಟಾದ್ಮೇಲೆ ಇಲ್ಲಾಂದ್ರೆ ಚೆನ್ನಾಗಿದೆ ಅದಾದ್ಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನು ಮರಣ ಸಹ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ, ಅಷ್ಟು ಥಿಯೇಟರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತು, ಒಂದು ವಾರ ಫುಲ್ ಆಗುತ್ತೆ. ಒಂದು ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದೆ ನಾನು, ಬೈಸ್ಕೊಂಡು ನಾನು ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನು ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ್ಯಾದ ನೀನು ಅಂತ. ಅಣ್ಣ ಒಂದೇ ದಿನ ದುಡ್ಡು ಬರ್ತಾ ಇದ್ದೆ, ನನಗೆ ದುಡ್ಡು ಬಂತು, ಪ್ರೊಡಕ್ಷನ್ ನಂದೇ ಅದು, ನನಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋ ರಾಜ್ಯ ಸೋಮ್ಯಾನ್, ಅವಾಗಲೇ ಹೇಳಿದೆ 1 ವರ್ಷ ಓಡೋದು, 3 ದಿನದಲ್ಲಿ ದುಡ್ಡು ಬರ್ತದೆ. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಅದ, ಯಾಕಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಎಂಟೇ ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು, ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು, 500 ಇದೆ ಮಗನೇ, ಹಾಂ, ಒಂದು 500 ಥಿಯೇಟರ್ ಇರ್ಬೋದು. 500 ಥಿಯೇಟರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ದು ಕೇಳಿ ಬಿಟ್ರೆ 400 ಥಿಯೇಟರ್ ರಿಲೀಸ್ ಮಾಡ್ತೀನಿ, 400 ಥಿಯೇಟರ್ ರಿಲೀಸ್ ಮಾಡ್ತೀನಿ. ಸೊ ಬರೀ 400 ಥಿಯೇಟರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ರು ಅದು ಬರಲ್ಲ ನಿಮಗೆ. ಸೊ ಅದಕ್ಕೆ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತರ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಹೊರಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ. 6 ದಿನ ಹೋಗೋದು ಬೇಡ ಆ ಥರ.